हेलो फ्रेंड्स, एल्लरिगू नमस्कार। ನನ್ನ ಚಾನೆಲ್ ಚೈತ್ರಾಸ್ ವರ್ಲ್ಡ್ ಗೆ ನಿಮಗೆಲ್ಲರಿಗೂ ಸ್ವಾಗತ। ನೀವು ನನ್ನ ಚಾನೆಲ್ ಗೆ ಹೊಸಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡೆಯಲು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ। ಇವತ್ತು ನಾವು ಮಾಡ್ಲಿಕ್ಕೆ ಹೊರಟಿರೋದು ಕಾಳು ಮೆಣಸು ಹಾಗೂ ಶುಂಠಿ ಕಷಾಯ। ಮೊದಲಿಗೆ ಒಂದು ಮಿಕ್ಸಿ ಜಾರ್ ನಲ್ಲಿ ಒಂದು 5 ಟೇಬಲ್ ಸ್ಪೂನ್ ನಷ್ಟು ಕಾಳು ಮೆಣಸನ್ನು ತಗೊಳ್ಳಬೇಕು। ನಂತರ ನಾನಿಲ್ಲಿ 1 ಇಂಚಿನಷ್ಟು ಒಣ ಶುಂಠಿಯನ್ನು ತಗೊಂಡಿದ್ದೇನೆ, ಅದನ್ನು ಚೆನ್ನಾಗಿ ಜಜ್ಜಿಕೊಂಡಿದ್ದೇನೆ। ನಂತರ ಜಜ್ಜಿಕೊಂಡ ಶುಂಠಿಯನ್ನು ಅದೇ ಮಿಕ್ಸಿ ಜಾರಿಗೆ ಹಾಕೊಳ್ಳುತ್ತಿದ್ದೇನೆ। ಈ ತರ ಚೆನ್ನಾಗಿ ಹುಡಿ ಮಾಡ್ಕೊಳ್ಳಬೇಕು। ಕಷಾಯ ಪೌಡರ್ ರೆಡಿ ಆಯಿತು। ಇದನ್ನು ಗಾಳಿಯಾಡದ ಡಬ್ಬದಲ್ಲಿ ಹಾಕಿಟ್ರೆ 2-3 ತಿಂಗಳ ತನಕ ಏನೂ ಆಗುವುದಿಲ್ಲ। ಈಗ ನಾವು ಇದರಿಂದ ಕಷಾಯ ತಯಾರಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ। ಒಂದು ಖಾಲಿ ಪಾತ್ರೆಯನ್ನು ತಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ನಷ್ಟು ಹುಡಿಯನ್ನು ಹಾಕೊಂಡಿದ್ದೇನೆ। ಆಮೇಲೆ ಅದಕ್ಕೆ 1/4 ಟೀ ಸ್ಪೂನ್ ನಷ್ಟು ದಾಲ್ಚಿನಿ ಪೌಡರ್ ಅನ್ನು ಹಾಕೊಂಡಿದ್ದೇನೆ। ನೀವು ಬೇಕಿದ್ರೆ ದಾಲ್ಚಿನಿಯನ್ನು ಹಾಗೆ ಜಜ್ಜಿಕೊಂಡು ಕೂಡ ಹಾಕೊಳ್ಬಹುದು। ಇದಕ್ಕೆ 1/4 ಗ್ಲಾಸ್ನಷ್ಟು ನೀರನ್ನು ಹಾಕೊಳ್ತಿದ್ದೇನೆ, ಹಾಗೆ 3-4 ಎಲೆ ತುಳಸಿಯನ್ನು ಕೂಡ ಹಾಕೊಂಡಿದ್ದೇನೆ। ಆಮೇಲೆ ಇದಕ್ಕೆ 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಬೆಲ್ಲವನ್ನು ಸೇರಿಸ್ತಿದ್ದೇನೆ। ನಿಮಗೆ ಸ್ವೀಟ್ ಬೇಡ ಅಂತಾದರೆ ಬೆಲ್ಲವನ್ನು ಸ್ಕಿಪ್ ಮಾಡ್ಬೋದು। ನಂತರ ಪಾತ್ರೆಯನ್ನು ಸ್ಟವ್ ಮೇಲಿಟ್ಟು ದೊಡ್ಡ ಉರಿಯಲ್ಲಿ ಚೆನ್ನಾಗಿ ಕುದಿಸಬೇಕು। ಈ ಕಷಾಯ ಶೀತ ನೆಗಡಿ ಕೆಮ್ಮಿಗೆ ಒಳ್ಳೆಯ ಹಳ್ಳಿ ಮದ್ದು। ಚೆನ್ನಾಗಿ ಕುದಿದ ನಂತರ ಉರಿಯನ್ನು ಸ್ವಲ್ಪ ಕಡಿಮೆ ಮಾಡಿ, ಅಂದರೆ 1 ಉರಿಯಲ್ಲಿ 1-10 ನಿಮಿಷ ಹಾಗೆ ಇಡಬೇಕು। ಈಗ ಕುಡಿಲಿಕ್ಕೆ ಕಷಾಯ ರೆಡಿ ಆಯಿತು। ಇದನ್ನು ದಿನಕ್ಕೆ 2 ಬಾರಿ 1/2 ಗ್ಲಾಸ್ನಷ್ಟು ಸೇವಿಸಬಹುದು। ಥ್ಯಾಂಕ್ ಯು ಫಾರ್ ವಾಚಿಂಗ್।